ನಿರ್ಭಯಾ ಪ್ರಕರಣದ ಅಪರಾಧಿಗಳನ್ನ ಗಲ್ಲಿಗೇರಿಸುವ ಹ್ಯಾಂಗ್ ಮ್ಯಾನ್ ಪವನ್ ಜಲ್ಲಾದ್ಗೆ ನವರಸ ನಾಯಕ ಜಗ್ಗೇಶ್ 1 ಲಕ್ಷ ಘೋಷಣೆಯನ್ನ ಮಾಡಿದ್ದಾರೆ. ಹೌದು, ಹ್ಯಾಂಗ್ ಮ್ಯಾನ್ ಪವನ್ ಅವರು ನಿರ್ಭಯಾ ಅತ್ಯಾಚಾರಿಗಳನ್ನ ಗಲ್ಲಿಗೇರಿಸಿದ್ರೆ ಅದರಿಂದ ಬರುವ ದುಡ್ಡಿನಲ್ಲಿ ನನ್ನ ಮಗಳ ಮದುವೆ ಮಾಡ್ತೀನಿ, ಸರ್ಕಾರ ನನಗೆ 1 ಲಕ್ಷ ನೀಡುತ್ತದೆ, ನಾನು ಬಡತನದಿಂದ ಕುಸಿದು ಹೋಗಿದ್ದೆ, ಈಗ ಈ ಕರ್ತವ್ಯ ನಿರ್ವಹಿಸಲು ಹೇಳಿದ್ದಾರೆ, ಹೀಗಾದ್ರೆ ನನಗೆ 1 ಲಕ್ಷ ದುಡ್ಡು ಬರುತ್ತದೆ, ಮಗಳ ಮದುವೆ ಮಾಡ್ತೀನಿ, ಗಲ್ಲಿಗೇರಿಸಲು ನಾನು ಸಿದ್ಧನಿದ್ದೇನೆ, ಇದು ನನ್ನ ಮಗಳ ಮದುವೆಗೆ ಹಣ ಹೊಂದಿಸುವುದಕ್ಕಾಗಿ ದೇವರೇ ಕೊಟ್ಟ ಅವಕಾಶ ಅಂತ ಭಾವುಕರಾಗಿ ಪವನ್ ಜಲ್ಲಾದ್ ಮಾಧ್ಯಮಕ್ಕೆ ಮೊನ್ನೆ ಹೇಳಿಕೆಯನ್ನ ಕೊಟ್ಟಿದ್ರು. ಇದಕ್ಕೆ ಟ್ವೀಟ್ ಮಾಡಿರುವ ನವರಸ ನಾಯಕ ಜಗ್ಗೇಶ್, ರಾಕ್ಷಸರ ಸಂಹಾರ ಮಾಡುವ ಈ ಕಾರ್ಯವನ್ನ ನೀವು ಮಾಡಿದ್ರೆ 1 ಲಕ್ಷ ನಿಮಗೆ ನೀಡ್ತೀನಿ, ಮಗಳ ಮದುವೆ ಮಾಡುವೆ ಎನ್ನುವ ನಿಮ್ಮ ಮಾತು ನನ್ನನ್ನ ಭಾವುಕನನ್ನಾಗಿ ಮಾಡಿಸಿದೆ, ಹಿಂದೆ ನಾನು ದುಡಿದ ಹಣದಲ್ಲಿ ನಿಮಗೆ ದುಡ್ಡು ಎತ್ತಿಡುವೆ ಅಂತ ಟ್ವೀಟ್ ಮಾಡಿದ್ದಾರೆ. ನಿರ್ಭಯಾ ಅತ್ಯಾಚಾರ ಮತ್ತು ಕೊಲೆ ಪ್ರಕರಣದ 4 ಅಪರಾಧಿಗಳನ್ನು ಜನವರಿ 22 ಗಲ್ಲಿಗೇರಿಸುವಂತೆ ಸುಪ್ರೀಂ ಕೋರ್ಟ್ ಆದೇಶವನ್ನು ನೀಡಿದೆ. ಇದಕ್ಕೆ ಪೂರಕವಾಗಿ ಉತ್ತರ ಪ್ರದೇಶ ಸರ್ಕಾರ ಕೂಡ ಸಿದ್ಧತೆಯನ್ನು ನಡೆಸಿದೆ. ಅಪರಾಧಿಗಳನ್ನು ಗಲ್ಲಿಗೇರಿಸುವ ಕೆಲಸವನ್ನು ಪೊಲೀಸ್ ಇಲಾಖೆ ಪವನ್ ಜಲ್ಲಾದ್ಗೆ ಒಪ್ಪಿಸಿದೆ.